ನಮಸ್ಕಾರ ಗೆಳೆಯರೇ, ಇವತ್ತು ನಾವು ನಮ್ಮ ದಾವಣಿಯ ಮೊದಲನೇ ಟೂರ್ನಮೆಂಟಿಗೆ ಸೇರಿದ್ದೀರಿ. ಇವತ್ತು ಆ ಟೂರ್ನಮೆಂಟ್ ದಿನ ಏನೇನು ನಡೆಯುತ್ತೆ ಅವೆಲ್ಲ ಈ ವ್ಲಾಗಲ್ಲಿ ಕವರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಸೊ ಯಾವುದೇ ಟೈಮ್ ವೇಸ್ಟ್ ಮಾಡಬೇಡ, ಸೊ ಬನ್ನಿ ಗೆಳೆಯರೇ ಶುರು ಮಾಡೋಣ. ಸೊ ಗೆಳೆಯರೇ, ನೀವು ನೋಡ್ಬೋದು ಸಮಯ 5:30 ಆಗಿದೆ, ಇನ್ನೂ ಕತ್ತಲು ಇದೆ. ಇನ್ನೂ ನೋಡೋಣ, ಇನ್ನೂ 15 ನಿಮಿಷ ಬೆಳಕಾಗುತ್ತೆ. ಸೊ ಇವಾಗ ರೆಫ್ರಿಗೂ ಫೋನ್ ಮಾಡಿದ್ರಿ, ಇವಾಗ ಅವ್ರ ಮನೆಗೆ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀರಿ. ಅದು ಮುಂಚೆ ಏನು ಮಾಡೋಣ ಅಂದರೆ ಛತ್ರಿಗೆ ಆ ತಕ್ಕಿ ಹಾಕ್ಬೇಕಲ್ಲ, ಆ ತಕ್ಕಿ ಇವಾಗ ಹಾಕೋಣ. ಸೊ ಮೊದಲಾಗಿ ನಾವು ನೀವು ನೋಡ್ಬೋದು ಇವಾಗ ನಾವು ರಾಗಿ ಹೊಡಿತಿದ್ದೀರಿ, ಯಾಕಂದರೆ ಸಂಜೆವರೆಗೂ ಅಲ್ಲೇ ಇರುತ್ತೆ ಪಾರಿವಾಳಗಳು, ಛತ್ರಿಗಳು ಛತ್ರಿ ಮೇಲೆ, ಅದಕ್ಕೆ ಹೊಟ್ಟೆ ಹಸಿಯೋದು ಅದು ಆಗುತ್ತೆ. ಹಾಗೆ ನಾವು ನೀವು ನೋಡ್ಬೋದು ಇವಾಗ ನಾವು ಪಾಳಗಳು ಹಾಕಿದ್ದೀರಿ, ಇವು ನೆನ್ಸಿ ಹಾಕಿರೋದು ಯಾಕಂದರೆ ಮಧ್ಯಾಹ್ನ ಹಾಗೆ ಅಕ್ಕಿ ರೆಕ್ಕೆ ಹೊಡಿಯೋದು ಆ ಕಡೆ ಛತ್ರಿಯಿಂದ ಮೇಲೆ ಕೆಳಗಡೆ ಆಗೋದು ಅಂತ ಆಗಬಾರ್ದು ಅಂತ ನೆನ್ಸಿ ಹಾಕ್ತಾ ಇದ್ದೀರಿ. ಸೊ ಇವಾಗ ಹೇಳಿ ನಾವು ಡೆಸ್ಟಿನೇಷನ್ಗೆ ಬಂದಿದ್ದೀರಿ, ಪಾಳ ಬಿಡ್ತಾರದು. ಸೊ ನಮ್ಮ ರೆಫ್ರಿ ನೋಡೋ ನೀವೇ ಖುಷಿ ಆಗ್ತೀರಾ, ಯಾರಂದರೆ ನಮ್ಮ ರಾಮಣ್ಣ ಅವರು. A few moments later. Abhi baja aayega na bhidu. One hour pass aagide, akki baji kuda maadide. ಖುಷಿಯಾದ ವಿಷಯ ಅಂದರೆ ನಮ್ಮ ರೆಫ್ರಿ ಇವತ್ತು ರಾಮಣ್ಣ ಅವರೇ ಬಂದಿರೋದು. ನೋಡ್ತೀನಿ ನೋಡಿ, ಓಕೆ ರಾಮಣ್ಣ, ಹಾಯ್ ರಾಮಣ್ಣ, ಹಾಯ್ ನೇ. ಸೊ ರಾಮಣ್ಣ, ನಿಮ್ಮದು ಲಾಸ್ಟ್ ಟೈಮು ವಿಜಯಪುರ ಅದು ವೀಡಿಯೋ ಮಾಡಿದ್ದೆ, ತುಂಬ ಫೇಮಸ್ ಆಯಿತು, ಎಲ್ಲರೂ ಕಮೆಂಟ್ಸು ಎಲ್ಲ ಎಲ್ಲರಿಗೂ ಇಷ್ಟ ಆಯಿತು. ಮತ್ತು ಎಲ್ಲರೂ ಕೇಳ್ತವ್ರೆ ಪರ್ಸನಲ್ ಇಂಟರ್ವ್ಯೂ ಮಾಡೋಣ ಮಾಡ್ರಿ ಅಂತ ನಮ್ಮದು ರಾಮಣ್ಣ ಅವ್ರದ್ದು. ನಾನು ಖಂಡಿತವಾಗಿ ಮಾಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ, ನಿಮಗೂ ಕೇಳಿದ್ದೀನಿ ಇವಾಗ ನಿಮ್ಮ ಒಂದು ವಿಡಿಯೋ ಮಾಡ್ತೀನಿ ಅಂತ. ಸೊ ಗೆಳೆಯರೇ, ನಾವು ಇವಾಗ ರಾಮಣ್ಣಗೂ ಮಾತಾಡಿದ್ದೀನಿ. ನೀವೇನು ಮಾಡಬೇಕಂದ್ರೆ ಈ ವಿಡಿಯೋಗೆ 100 ಲೈಕು ಮತ್ತು 50 ಕಮೆಂಟ್ ಮಾಡಿದ್ರೇ ನಾನು ರಾಮಣ್ಣಗೆ ಇಂಟರ್ವ್ಯೂ ಮಾಡೋದು. ಸೊ ಇವಾಗ ನಮ್ಮ ಅಕ್ಕಿನೂ ಆರ್ತಿದೆ, ವೆದರ್ ಸ್ವಲ್ಪ ಮೋಡ ಮುಚ್ಕೊಂಡಿದೆ, ನೋಡೋಣ ಇನ್ನೆಷ್ಟು ಹೊತ್ತು ಆರೋದು ಅಂತ. ಯಾರ್ತಿದೆ ನಮ್ಮ ಗೈಸ್ ನೋಡ್ಸಿ ನೋಡಿ, ಮೋಹನ್ ಅವರು ಎಲ್ಲ ಡ್ಯೂಟಿ ಮಾಡ್ತಾರ ಅವ್ರು ಅಲ್ಲಿಂದ. ಸೊ ಗೆಳೆಯರೆ, ಇವಾಗ ನಮ್ಮದು ಅಕ್ಕಿ 6 ಅವರ್ ಪಾಸ್ ಆಗಿದೆ, ಅಕ್ಕಿ ಆಟನೂ ಚೆನ್ನಾಗಿದೆ, ಮತ್ತು ಕ್ಲೈಮೇಟು ಚೇಂಜ್ ಆಗಿದೆ, ಬಿಸಿಲು ಇದೆ ಬಂದಿದೆ, ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟವ್ರೆ ಇವತ್ತು. ಸೊ ನೋಡಿ ಗೆಳೆಯರೆ, ಅಕ್ಕಿ 7:30 ಅಕ್ಕಿ ಪಾಸ್ ಆಗಿದೆ, ಇನ್ನೂ ಚೆನ್ನಾಗಿ ಆಗ್ತಿದೆ, ಮೋಡನೂ ಚೆನ್ನಾಗಾಗಿದೆ, ಬಿಸಿಲು ಕಡೆ ಕಿಟ್ಟಿಗಿದೆ. ಸೊ ಇವ್ ಮಹೇಶ್ ಅವರು ಹೇಗನ್ಸೈತೆ 7:30 ಅಕ್ಕಿ ಪಾಸ್ ಆಗಿದೆ ಅಂತ? ತುಂಬ ಖುಷಿ ಆಗ್ತಿದೆ, ಫಸ್ಟ್ ಟೈಮ್ ಬೇರೆ ಆರಿಸಿದ್ದೀರಿ, ಅಕ್ಕಿ 7:30 ಆಡಿದೆ, ಇನ್ನೂ ಆರ್ತಿದೆ, ತುಂಬ ಖುಷಿ ಆಗ್ತಿದೆ. ಇಲ್ಲೇ ರಾಮಣ್ಣನು ಇಲ್ಲೇ ಕೂತವ್ರೆ ಇಲ್ಲ ತೋರ ಜೊತೆ. ರಾಮಣ್ಣ ಹೇಗನ್ಸ್ತಿದೆ 7:30 ಅಕ್ಕಿ ಆರಿದಲ್ಲ? ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಪ್ಪ, ಒಳ್ಳೆ ಅಕ್ಕಿ. ಹೌದಾ? ಒಳ್ಳೆ ಆಟ ಇನ್ನೂ ಆಡುತ್ತೆ ಅನ್ಕೊಂಡಿದ್ದೀರಿ, ನೋಡೋಣ ಎಷ್ಟು ಆಗುತ್ತೆ. A few moments later.
ಆಯ್ತಾ?